ತಾಯಿಗಾಗಿ ದೇವಸ್ಥಾನ ನಿರ್ಮಿಸಿದ ಶಾಸಕ ರಾಜುಗೌಡ. ತಾಯಿ ಭೂಮಿ ಮೇಲಿರುವ ಏಕೈಕ ನಡೆದಾಡುವ ದೈವ. ಜಗತ್ತಿನಲ್ಲಿ ತಾಯಿ ಪ್ರೀತಿ ಮತ್ತು ತ್ಯಾಗಕ್ಕೆ ಯಾರೂ ಕೂಡ ಸರಿಸಮಾನರಲ್ಲ. ಯಾರು ಎಷ್ಟೇ ಎತ್ತರಕ್ಕೆ ಬೆಳೆದರೂ ತಾಯಿಯ ಮುಂದೆ ಅವರು ಮಕ್ಕಳೇ. ರಾಜಕೀಯದವರು ಕುಟುಂಬಕ್ಕೆ ಸಮಯ ಕೊಡುವುದಿಲ್ಲ ಎಂಬ ಮಾತಿದೆ. ಅಲ್ಲದೆ ಎಷ್ಟೋ ರಾಜಕಾರಣಿಗಳು ಅವರ ತಂದೆ ತಾಯಿಯರನ್ನು ವಯಸ್ಸಾದ ಬಳಿಕ ಕೈಬಿಟ್ಟ ಪ್ರಕರಣ ನಮ್ಮ ಕಣ್ಣ ಮುಂದಿವೆ. ಇವುಗಳ ಮಧ್ಯೆ ಯಾದಗಿರಿ ಸುರಪುರದ ಶಾಸಕ ರಾಜುಗೌಡ ಮಾತ್ರ ವಿಭಿನ್ನವಾಗಿದ್ದಾರೆ. ಅವರ ತಾಯಿ ಬದುಕಿದ್ದಾಗ ಎಷ್ಟು ಪ್ರೀತಿ ಮಾಡಿದ್ದಾರೋ ಅವರು ಮೃತರಾದ ಮೇಲೂ ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡುತ್ತಿದ್ದಾರೆ. ಅವರ ತಾಯಿ ಜೊತೆಗೆ ಇರದಿದ್ದರೂ ಅವರ ನೆರಳಿನಲ್ಲಿ ಜೀವನ ಕಳೆಯುತ್ತಿದ್ದಾರೆ. ರಾಜುಗೌಡರು ತಮ್ಮ ತಾಯಿ ತಿಮ್ಮಮ್ಮನವರ ನೆನಪಿಗಾಗಿ ಸ್ವಗ್ರಾಮ ಕೊಡೇಕಲ್ ಜಮೀನಿನಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಅವರ ತಾಯಿ ಬಹಳಷ್ಟು ಪ್ರೀತಿಯಿಂದ ಸಾಕಿದ್ದ ಗೋವುಗಳಿಗಾಗಿ ಗೋಶಾಲೆ, ಕುರಿ ಸಾಗಾಣಿಕೆ ಜೊತೆಗೆ ನೈಸರ್ಗಿಕ ಕೃಷಿಗೆ ಸಹ ಮುಂದಾಗಿದ್ದಾರೆ. ಅವರ ತಾಯಿ ನಡೆದಾಡುವ ಸ್ಥಳ ಇಂದು ಶಾಂತಿಧಾಮವಾಗಿದೆ. ಅಷ್ಟೇ ಅಲ್ಲದೆ ಅವರ ತಾಯಿ ಸಮಾಧಿ ಬಳಿಯೇ ಮನೆ ನಿರ್ಮಾಣ ಮಾಡಿಕೊಂಡಿರುವ ರಾಜುಗೌಡರು ಸದ್ಯ ಅಲ್ಲಿಯೇ ವಾಸವಾಗಿದ್ದಾರೆ. ರಾಜುಗೌಡರು ಶಾಸಕರಾಗಲು ಅವರ ತಾಯಿ ತಿಮ್ಮಮ್ಮ ಮತ್ತು ಅವರ ತಂದೆ ಶಂಭುನಗೌಡರ ಶ್ರಮ ಬಹಳಷ್ಟಿದೆ. ರಾಜುಗೌಡರು ಸುರಪುರಕ್ಕೆ ಮಾತ್ರ ಶಾಸಕರು, ಆದರೆ ಸುರಪುರ ಕ್ಷೇತ್ರದ ಜನತೆಗೆ ತಿಮ್ಮಮ್ಮನವರೇ ಶಾಸಕಿ. ಕ್ಷೇತ್ರದ ಬಡವರ ಕಷ್ಟಕ್ಕೆ ತಿಮ್ಮಮ್ಮನವರು ಆಸರೆಯಾಗಿದ್ರು. ಅಲ್ಲದೆ ಶಾಸಕ ರಾಜುಗೌಡ ಮತ್ತು ಅವರ ಸಹೋದರ ಬಬ್ಲುಗೌಡ ದೊಡ್ಡವರಾಗಿ ಬೆಳೆದಿದ್ರು. ಪ್ರತಿದಿನ ಅವರ ತಾಯಿಯ ಕೈತುತ್ತು ತಿಂತಿದ್ರು. ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಾಜುಗೌಡರ ತಾಯಿ ಕಳೆದ ವರ್ಷ ನಿಧನರಾಗಿದ್ದಾರೆ. ವಿಶ್ವ ಮದರ್ಸ್ ತಾಯಿಯಂದ್ರ ದಿನಾಚರಣೆದ ಹಾರ್ದಿಕ ಶುಭಾಶಯಗಳು. ಯಾಕಂತಂದ್ರೆ ತಾಯಿ ಅಂದರೆ ನಮಗೆಲ್ಲ. ತಾಯಿ ಇಲ್ಲದೇ ಇದ್ದರೆ ನಾವು ಯಾರೂ ಈ ಭೂಮಿ ಮೇಲೆ ಬರ್ತದಿಲ್ಲ. ನಮ್ಮನ್ನ ಹುಟ್ಟಿಸ್ಬೇಕಂದ್ರೆ ತಾಯಿ ಎಷ್ಟು ಕಷ್ಟಗಳು ಎಷ್ಟು ನೋವುಗಳು ಪಟ್ಟಿರ್ತಾವೆ ಆ ತಾಯಿಗೆ ಗೊತ್ತು. ನಮಗೆ ರಕ್ತ ಹಂಚಿಕೊಂಡು ನಮಗೆ ಹುಟ್ಟಿಸಿ ಬೆಳೆಸಿರ್ತವೆ. ತಾಯಿ ಇರಲಿಲ್ಲಂದ್ರೆ ನಮಗೆ ಜಗತ್ತೇ ಇಲ್ಲ. ಇವತ್ತು ದಿನಗಳಲ್ಲಿ ದೇವರು ನೇರವಾಗಿ ಬಂದು ಎಲ್ಲರಿಗೂ ಸಹಾಯ ಮಾಡೋಕ್ಕಾಗಂಗಿಲ್ಲ ಅಂತ ದೇವರೇ ತಾಯಿ ರೂಪದಲ್ಲಿ ಬಂದು ತಾಯಿನೇ ನಮಗೆ ದೇವರು ಕಾಪಾಡೋಂಥ ಕೆಲಸ ತಾಯಿ ಯಾವತ್ತು ಮಾಡ್ತಾಳೆ. ನಂದೊಂದು ಅಚಲ ನಂಬಿಕೆ ಏನಂತಂದರೆ ತಾಯಿ ಆಶೀರ್ವಾದ ಎಲ್ಲಿವರೆಗೂ ನಮ್ಮ ಮೇಲೆ ಇರ್ತದೆ ತಲೆ ಮೇಲೆ ಇರ್ತದೆ ಅಲ್ಲಿವರೆಗೂ ಮಕ್ಕಳೆಲ್ಲರೂ ಸುರಕ್ಷಿತವಾಗಿರ್ತೀವಿ ಅಂತ. ಇವತ್ತು ತಂದೆ ತಾಯಿಗಳಿಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ನಮಗೆ ದೇವ್ರನ್ನು ಕಾಪಾಡೋಂಥ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ನಾವೊಂದು ಯುವ ಪೀಳಿಗೆಗೆ ಒಂದು ಮಾತು ಹೇಳೋದಿಷ್ಟೇ, ತಾಯಿ ಇಲ್ಲ ಅಂತಂದರೆ ಜಗತ್ತೇ ಇಲ್ಲ. ಅದಕ್ಕೋಸ್ಕರ ಯಾರು ಮಕ್ಕಳು ಫಸ್ಟು ತಂದೆ ತಾಯಿಗೆ ಗೌರವ ಕೊಡ್ತಿರೋ ಅವರು ಜಗತ್ತಿನಲ್ಲೇ ಬೆಳೆಯೋಂಥ ಒಂದು ಕೆಲಸ ಆಗ್ತದೆ. ಅವ್ರು ಒಳ್ಳೆ ಮಾನವರಾಗಿ ಸಾಧ್ಯ ಆಗ್ತದೆ. ಇಲ್ಲದಂದ್ರೆ ತಂದೆ ತಾಯಿಗೆ ಯಾರು ಅಗೌರವ ತೋರಿಸ್ತಾರೆ, ನೀವೆಷ್ಟೇ ಶ್ರೀಮಂತರು ಇರ್ಬೋದು, ನೀವೆಷ್ಟೇ ಧನವಂತರು ಇರ್ಬೋದು, ಆ ಧನ ಎಲ್ಲ ವ್ಯರ್ಥ ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ತಂದೆ ತಾಯಿಗೆ ಗೌರವವನ್ನು ಕೊಡೋಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ನಾನು ನಮ್ಮ ತಾಯಿಯ ಮೂರ್ತಿನ ಯಾಕೆ ಮಾಡಿಸಿದೆ ಅಂದರೆ ನಮ್ಮ ತಾಯಿ ನಮಗೆ ಭಾಳ ಕಷ್ಟಪಟ್ಟು ಬೆಳೆಸಿ ಎಲ್ಲರಿಗೂ ಒಳ್ಳೆಯದೇ ಮಾಡು, ನಿನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡು ಹೊರತಾಗಿ ಕೆಟ್ಟದ್ದು ಮಾಡಬೇಡ ಅಂತ ನಮ್ಗೆ ಕಲಿಸಿದೆ. ಆ ಒಂದು ತಾಯಿ ನೆನಪು ಸದಾ ಇರಲಿ. ಇವತ್ತು ನಾಳೆ ಒಂದು ಪೀಳಿಗೆಗೆ ನಮ್ಮ ತಾಯಿ ಬಗ್ಗೆ ಜನರಿಗೆ ಗೊತ್ತಿರಲಿ, ಮತ್ತು ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಈ ತಾಯಿ ಬಗ್ಗೆ ಇಲ್ಲಪ್ಪ ಇಂಥವ್ರು ಇದ್ದರು ಹಿಂಗಿಂಗಿಂದ ನಮ್ಮ ಮನೆ ಇಷ್ಟೊಂದು ಉದ್ಧಾರ ಆಯಿತು, ಒಳ್ಳೆಯದಾಯಿತು, ನಮ್ಮೆಲ್ಲರೂ ಒಳ್ಳೆಯದಾಯ್ತು ಅಂತ ತಿಳಿದಿನ ಒಂದು ದೃಷ್ಟಿಯಿಂದ ನನಗೇನೋ ಒಂದು ಕಲ್ಪನೆ ಬಂತು ಈ ಥರ ಮಾಡಿಸ್ಬೇಕಂತ. ಈಗ ನಮ್ಮ ತಾಯಿ ರಸ್ಮೇರ ಗೋಶಾಲೆ ಯಾಕೆ ಮಾಡಿದ್ದೇನೆ ಅಂತಂದರೆ, ಗೋಮಾತೆ ಅಂದರೆ ನಮ್ಮ ಭಾರತೀಯರಿಗೆ ಶ್ರೇಷ್ಠ. ನಮ್ಮ ತಾಯಿನೂ ಗೋಮಾತೆ ಥರ ಎಲ್ಲರನ್ನೂ ಕಾಪಾಡೋಂಥ ಕೆಲಸವನ್ನು ಮಾಡಿದ್ರು. ಅವ್ರ ಹೆಸರು ಮೇಲೆ ಒಂದು ಇದು ಗೋಶಾಲೆ ಇರಲಿ ಅಂದರೆ ನಮ್ಮ ಜವಾರಿ ಹಸುಗಳು ಅಂದರೆ ಈ ನಮ್ಮ ಸೀಮೆ ಹಸುಗಳು ಇಂಥ ಹಸುಗಳನ್ನೇ ಅಲ್ಲಿ ಸಾಕೋಂಥ ಒಂದು ಕೆಲಸವನ್ನು ನಾನು ಮಾಡ್ತಿದ್ದೀನಿ ತಾಯಿ ಹೆಸರು ಮೇಲೆ. ಅದ್ರ ಜೊತೆಗೆ ಇವತ್ತು ಕುರಿ ಸಾಕಾಣಿಕೆ ಕೇಂದ್ರವನ್ನು ಮಾಡಿದ್ದೇನೆ, ಮತ್ತು ಇದು ನಮ್ಮ ತಾಯಿ ಹೆಸರು ಮೇಲೆ ಒಂದು ಫಾರ್ಮ್ ಮಾಡಿದ್ದೇನೆ. ಇಲ್ಲಿ ಮೀನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ರಕ್ತ ಚಂದನ ಗಿಡ ವ್ಯವಸಾಯ ಅಂದರೆ ನನ್ನ ಉದ್ದೇಶ ಏನಂತಂದರೆ ಬರೀ ನಾವು ಸಿಟಿಯಲ್ಲಿ ಹೋಗಿ ಬದುಕದಂತಲ್ಲ, ನಿಜ ಸತ್ಯ ಆದರೆ. ಯಾಕಂತಂದರೆ ನನಗೂ ಇವತ್ತು ಸುರಪುರದವರು ಅಲ್ಲಿ ಹೇಳ್ತಿರ್ತಾರೆ, ಯಾಕಣ ಇಲ್ಲಿ ಒಂದು ಅಲ್ಲಿ ಕೊರೋನಾ ಇದಕ್ಕೋಸ್ಕರ ನಮ್ಮ ತಂದೆಯವ್ರಿಗೆ ವಯಸ್ಸಾಗಿದೆ ಅವನಿಟ್ಟನೆ. ಮತ್ತು ನನಗೆ ಇಲ್ಲಿ ಈ ಜಾಗದ ಬಿಟ್ಟು ಹೋಗೋಕೆ ಯಾಕೋ ನನಗೆ ಮನಸ್ಸಾಗ್ತಿಲ್ಲ. ಮುಂಜಾನೆ ಬಂದಾಗ ಒಂದು ಸರಿ ನೋಡಿ, ಸಾಯಂಕಾಲ ಒಂದು ಸರಿ ಹಂಗೆ ತಾಯಿ ಇದು ನೋಡಿದ್ರೆ ಒಂದು ಮನಸ್ಸಿಗೆ ತೃಪ್ತಿ ಆಗ್ತದೆ. ಅದಕ್ಕೆ ಎಷ್ಟೇ ಇದ್ದರೂ ಎಲ್ಲಿದ್ದರೂ ನನಗೆ ಮೊನ್ನೆ ಮಸ್ಕಿ ಚುನಾವಣೆ ಆದರೂ ನನಗೆ ಭಾಳ ಜನ ಇಲ್ಲೇ ಹಾಲ್ಟ್ ಮಾಡ್ರಿ ಅಂದ್ರೆ ನನಗೆ ಹಾಲ್ಟ್ ಮಾಡಿ ಅಲ್ಲಿ ಮನಸ್ಸೇ ಬರೋಂಗಿಲ್ಲ. ರಾತ್ರಿಲಿ 2 ಗಂಟೆಗೆ ಬರ್ತಿದ್ದೆ, ಬಂದು ಮತ್ತೆ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗ್ತದೆ. ಒಂಥರ ಇಲ್ಲಿದ್ದರೂ ಏನೋ ನಮ್ಮ ತಾಯಿ ಹತ್ರ ಇದೆ ಅಂತ ಅನ್ನಿಸ್ತದೆ. ಯಾಕಂದರೆ ನಾವು
ಯಾವ ಮನೆಗೆ ಬಂದಾಗ ನಾನು ಹೆಂಡತಿ ಯಾವಾಗಲೂ ತಮಾಷೆ ಮಾಡ್ತೇನೆ ನಮ್ಮ ತಾಯಿಗೆ, ಇನ್ನು ನಿಮ್ಮ ಚಿಕ್ಕ ಮಗುವನ್ನ ಅತ್ತಿ ಉಣಸಂತ. ಮನೆಗಿದ್ದಂದ್ರೆ ನಮ್ಮ ತಾಯಿ ಕೈಲೇ ಕೈ ತುತ್ತು ತಿಂದು ನನಗೆ ಅಭ್ಯಾಸ. ನನಗೇನೋ ಕಷ್ಟ ಅನಿಸ್ತು, ಭಾಳ ಏನೋ ತೊಂದರೆ ಅನಿಸ್ತು, ನಮ್ಮ ತಾಯಿ ತುಡಿ ಮೇಲೆ ಮಲಗ್ತಿದ್ದೆ. ಮತ್ತು ನನಗೇನೇ ಸಮಸ್ಯೆ ಆದರೆ ನಮ್ಮ ತಾಯಿ ಆಟೋಮೆಟಿಕ್ ಹೇಳ್ತಿದ್ದಳು, ಅಪ್ಪಾಜಿ ಯಾಕೆ ಏನಾಯಿತು ಅಂತೇಳಿ. ಅಂದರೆ ನನ್ನ ಅಮ್ಮಗೆ ನಾನು ನನ್ನ ಕಷ್ಟ ಹೇಳೋಕ್ಕಿಂತ ಮುಂಚೆನೇ ನನ್ನ ಕಷ್ಟ ನಮ್ಮ ಅಮ್ಮಗೆ ಗೊತ್ತಾಗ್ತಿತ್ತು ನಮ್ಮ ತಾಯಿಗೆ. ಹಂಗಾಗಿ ನಾನು ಅಮ್ಮನೇ ಅಂತಿದ್ದೆ, ನಮ್ಮ ಅಮ್ಮಗೆ ಗೊತ್ತಾಗ್ತಿತ್ತು. ಹಾಗಾಗಿ ಎಲ್ಲ ನನಗೆ ಸರ್ವಸ್ವನೇ ತಾಯಿ. ಅದಕ್ಕೋಸ್ಕರ ಇಲ್ಲಿದ್ದರೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರುತ್ತಂತ ಇರ್ತೇನೆ. ತಾಯಿ ಅಗಲಿಕೆ ರಾಜುಗೌಡರಿಗೆ ಅತೀವ ನೋವು ನೀಡಿತು. ಅಲ್ಲದೆ ತಾಯಿ ಮಡಿಲು ಅವರಿಗೆ ಬೇಕೆನಿಸಿತ್ತು. ಹೀಗಾಗಿ ರಾಜಸ್ಥಾನದಿಂದ ವಿಶೇಷ ಕಲ್ಲುಗಳನ್ನು ತಂದು ಆಂಧ್ರದ ಶಿಲ್ಪಿಗಳಿಂದ ತಾಯಿಯ ಮೂರ್ತಿಯನ್ನು ತಯಾರಿಸಿ ದೇವಸ್ಥಾನ ನಿರ್ಮಿಸಿದ್ದಾರೆ. ರಾಜುಗೌಡರು ಅವರ ತಾಯಿ ಮೂರ್ತಿಯನ್ನು ಅವರೇ ಸ್ವಚ್ಛಗೊಳಿಸಿ ಪೂಜೆ ಮಾಡಿ ನಮಸ್ಕರಿಸಿ ಬಳಿಕವೇ ಮುಂದಿನ ಕಾರ್ಯಕ್ಕೆ ಅಣಿಯಾಗ್ತಾರೆ. ಅವರ ಸಮಾಧಿ ಸ್ಥಳಕ್ಕೆ ಬಹಳಷ್ಟು ಆಭಾರಿಯಾಗಿರುವ ರಾಜುಗೌಡ ಎಲ್ಲಿಯೇ ಇದ್ದರೂ ರಾತ್ರಿ ಎಷ್ಟೋ ಹೊತ್ತಾದರೂ ವಾಪಸ್ ಇಲ್ಲಿಗೆ ಬಂದುಬಿಡ್ತಾರೆ. ಅಲ್ಲದೆ ತಮ್ಮ ತಾಯಿಯ ಮುಖಚಿತ್ರವನ್ನು ಕೈಗೆ ಹಚ್ಚಿ ಹಾಕಿಸಿಕೊಂಡಿದ್ದಾರೆ. ಅಪ್ಪನ ಈ ಪ್ರೀತಿ ರಾಜುಗೌಡರ ಮಗ ಮಣಿಕಂಠಗೌಡ ಮಾರು ಹೋಗಿದ್ದಾರೆ. ಅಂದ್ರೆ ಮಜ್ಜಿ ತುಂಬಾ ಪ್ರೀತಿ ಮಾಡ್ತಿದ್ರು. ನಾನು ಎಲ್ಲೇ ಹೋದ್ರು ಅಂದ್ರೆ ನೈಟ್ ಎಲ್ಲೇ ಹೋದ್ರು ನಾ ಭರತನ ಕಾಯ್ಕೊಂತ ಕೊಡ್ತಿದ್ರು ಅಲ್ಲೇ ಕಟ್ಟಿಗೆ. ಇವಾಗ ಗುಡಿ ಕಟ್ಸಿ ಮೂರ್ತಿ ಇದೆ ಅಂತ ಅಜ್ಜಿ ಇಲ್ಲೇ ಇದೆ ಅಂತ ಫೀಲಿಂಗ್ ಬರ್ತದೆ. ಒಂಥರ ಇಲ್ಲೇ ಇರೋಕ್ಕೆ ಖುಷಿ, ಅಜ್ಜಿ ಇದಾರಂತ ಭಾವನೆ. ಒಂಥರ ಅಜ್ಜಿ ಇಲ್ಲೇ ಕುಂತು ಅಜ್ಜಿ ಡೈಲಿ ನೋಡ್ದಂಗೆ ಆಗ್ತದೆ. ಇಲ್ಲೇ ವಾಕ್ ಎಲ್ಲ ಮಾಡ್ತಿರ್ತೀನಿ ಡೈಲಿ. ಅಜ್ಜಿ ಮುಂದೆ ಒಂದು ಗಂಟೆ ಕುಂತು ಒಂಥರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಟೀಗೆ ಕುಡಿದು ಅಂತ ಅಜ್ಜಿ ಇದ್ದಾರಂತ ಅನಿಸುತ್ತೆ ಮೂರ್ತಿ ನೋಡಿ. ಎಲ್ಲ ಯಾವಾಗ ತಂದೆ ಮತ್ತು ಅಜ್ಜಿಯವ್ರದ್ದು ಫುಲ್ಲು ಕ್ಲೋಸ್ ಕನೆಕ್ಷನ್ ಅಂದರೆ ನನ್ನ ಜೊತೆನೇ ತುಂಬ ಪ್ರೀತಿಯಿಂದ ಇದು ಮಾಡ್ತಿದ್ರು. ಅಪ್ಪಾಜಿ ಎಲ್ಲಾದರೂ ಹೊರಗೆ ಹೋಗಿ ಬಂದರೆ ಏನಾದ್ರು ಪ್ರಚಾರ ಗಿಚಾರ ಇದ್ರೆ ಅಜ್ಜಿನೇ ಬಂದು ಅಂದರೆ ಊಟ ಮಾಡಿಸ್ತಿದ್ರು ಅಜ್ಜಿನೇ. ನನಗೂ ಹಂಗೆ ತುತ್ತೀನಿ ಸರ್ ಅಪ್ಪಾಜಿ ಜೊತೆ. ನಾನು ಬಾಜು ಕುಂತು ಅಂತ ಅಜ್ಜಿ ಜೊತೆ ಮಾತುಕತೆ ಹೇಳ್ಕೊಂತ ಕೊಡಿದೆ. ಅವರ ಅಜ್ಜಿಯ ನೆನಪುಗಳಿರುವ ಈ ಜಮೀನಿನಲ್ಲಿ ಹೆಚ್ಚು ಕಾಲ ಕಳೆಯುತ್ತಿದ್ದಾರೆ. ತಂದೆ ತಾಯಿ ದುಡ್ಡಿನಲ್ಲಿ ಶೋಕಿ ಮಾಡಿ ಮುಪ್ಪಿನ ಕಾಲದಲ್ಲಿ ಮನೆಯಿಂದ ಹೊರಗೆ ಹಾಕಿ ಇಳಿ ವಯಸ್ಸಿನ ಜೀವವನ್ನು ನರಕ ಮಾಡುವ ಮಕ್ಕಳ ಮಧ್ಯೆ ಶಾಸಕರಾಗಿದ್ದರೂ ಮೃತರಾದ ತಾಯಿಗೆ ಪ್ರೀತಿ ತೋರಿಸುತ್ತಿರುವ ರಾಜುಗೌಡ ಮತ್ತು ಅವರ ಸಹೋದರರ ಈ ತಾಯಿ ಪ್ರೀತಿ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮರಾಮ್ಯಾನ್ ರೂಪೇಶ್ ಜೊತೆ ಸುನೀಲ್ ಪಾಟೀಲ್, ಪಬ್ಲಿಕ್ ಟಿವಿ, ಯಾದಗಿರಿ.